ಬಿ ಜೆ ಪಿ ರಾಜ್ಯಾಧ್ಯಕ್ಷನೂ ನೇಮಕ ಮಾಡಲಿಲ್ಲ ವಿಪಕ್ಷ ನಾಯಕನೂ ನೇಮಕ ಮಾಡಲಿಲ್ಲ ಅಂತ ಬಿ ಜೆ ಪಿಯನ್ನು ಹಾದ್ ಬೀದಿಲಿ ಈಗ್ಗಾಮುಗ್ಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ವಾಗ್ದಾಳಿ ಮಾಡ್ತಿದ್ರು ಎವ್ರಿ ಫಿಫ್ಟೀನ್ ಡೇಸ್ ಚುನಾವಣೆ ಲೋಕಸಭೆ ಹತ್ರ ಬರ್ತಾ ವಾರಕ್ಕೊಂದು ಸಭೆ ಮಾಡಿ ಬಿ ಜೆ ಪಿ ಜೆ ಡಿ ಎಸ್ ಇಂದ ಮಾಜಿ ಶಾಸಕರು ಹಾಲಿ ಶಾಸಕರನ್ನ ತುಂಬ್ಕೋಬೇಕು ಅಂತ ರೆಡಿಯಾಗಿ ಕೂತಿದ್ರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಆದರೆ ಈಗ ಅವ್ರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಲ್ಲನ್ ಆಗ್ಬಿಟ್ಟವ್ರೆ ಬಿಜೆಪಿಯಲ್ಲಿ ಯಡಿಯೂರಪ್ಪ ಅವ್ರನ್ನ ಸೈಡ್ ಲೈನ್ ಮಾಡಿದ್ರು ವಿಜಯನ್ ಅವ್ರಿಗೆ ಅವಕಾಶ ಕೊಡ್ತಾ ಇಲ್ಲ ವಿಜಯನ್ ರಾವ್ನ ರಾಜ್ಯಾಧ್ಯಕ್ಷರು ಮಾಡ್ತಾ ಇಲ್ಲ ಅಂತ ಹಾದ್ಬಿದ್ದಲ್ಲಿ ರೇಣುಕಾಚಾರ್ಯ ಬೈತಿದ್ರು ಬಿಜೆಪಿ ಹೈಕಮಾಂಡ್ಗೆ ಇದೀಗ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆದಮೇಲೆ ಯಾರ್ಯಾರು ಗಂಟುಮೊಟ್ಟೆ ಕಟ್ಕೊಂಡು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಜಿಗಿಬೇಕು ಅಂತ ಡಿ ಕೆ ಶಿವಕುಮಾರ್ ಹತ್ರ ಮಾತುಕತೆ ಮಾಡ್ಕೊಂಡಿದ್ರು ಅದನ್ನು ನೆಚ್ಕೊಂಡು ನಲವತ್ ನಲವತ್ತೆರಡು ಅಂತ ಲಿಸ್ಟ್ ರೆಡಿ ಮಾಡ್ಕೊಂಡಿದ್ರಲ್ಲ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅದೆಲ್ಲವೂ ಕೂಡ ಲಿಸ್ಟು ಈಗ ಸ್ಕಿಪ್ ಆಗ್ತದೆ ನಲವತ್ತೆರಡರಿಂದ ಲಿಸ್ಟು ಬಿಲೋ ಟ್ವೆಂಟಿಗೆ ಇಳಿದಿದೆ ಅಂತೆ ಈಗ ಸೊ ಈ ನೆಲೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ಗುರಿಗೆ ಈಗ ವಿಚಾರದಲ್ಲಿ ವಿಜೇಂದ್ರ ವಿಲನ್ ಆಗಿಬಿಟ್ಟಿದ್ದಾರೆ ಯಾಕಂದರೆ ವಿಜೇಂದ್ರಾಗ ಅವಕಾಶ ಕೊಡ್ತಾ ಇಲ್ಲ ಯಡಿಯೂರಪ್ಪ ಅವರನ್ನ ಸೈಡ್ ಲೈನ್ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಒಂದಷ್ಟು ಲಿಂಗಾಯತ ಸಮುದಾಯದ ನಾಯಕರು ಮತ್ತು ಯಡಿಯೂರಪ್ಪ ಹಿಂಬಾಲಕರು ಬೆಂಬಲಿಗರೆಲ್ಲ ಕಾಂಗ್ರೆಸ್ ಕಡೆ ಮುಖ ಮಾಡಿ ನಿಂತಿದ್ರು ಅದಕ್ಕೆ ವಿಜೇಂದ್ರ ಅವರು ಯಡಿಯೂರಪ್ಪ ಅವರು ಕೂಡ ಸಾಥ್ ಕೊಟ್ಟಿದ್ರು ಅಂತ ಕೆಲವೊಂದು ಆರೋಪಗಳು ಈಗ ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷ ಹಾಗಾಗಿ ವಲಸೆ ಹೋಗುವಂಥ ನಾಯಕರೆಲ್ಲ ಈಗ ಬಿ ಜೆ ಪಿಲಿ ಇದ್ದಾರೆ ಇದು ಕಾಂಗ್ರೆಸ್ಗೆ ಒಂದು ರೀತಿಯ ಹಿನ್ನಡೆ ಅದರಲ್ಲೂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗೆ ಹಿನ್ನಡೆ ವಿಪಕ್ಷ ನಾಯಕನ ಕೂಡ ಆಯ್ಕೆ ಮಾಡಿದ್ದಾರೆ ಆರ್ ಅಶೋಕ್ ಆರ್ ಅಶೋಕಿಂದ ಏನು ದೊಡ್ಡ ಮಟ್ಟಿಗೆ ಬಿಜೆಪಿಗೆ ಲಾಭ ಇಲ್ಲ ಇಲ್ಲಿ ಸಿಂಗಲ್ ಲೈನ್ ಅಜೆಂಡಾ ವಿಜೇಂದ್ರಾಗೆ ಆಲ್ಟರ್ನೇಟಿವ್ ಯಾರೋ ಪವರ್ಫುಲ್ ಆಗಿರಬಾರ್ದು ಅಂತ ಮಾಡಿದ್ದಾರೆ ಅನ್ನೋದು ಕೆಲವರ ಮಾತು ಟೂ ಪವರ್ ಪಾಯಿಂಟ್ ಆಗ್ಬಿಟ್ರೆ ಈಗ ಸಿದ್ದರಾಮಯ್ಯನೂ ಸ್ಟ್ರಾಂಗು ಡಿ ಕೆ ಶಿವಕುಮಾರ್ ಸ್ಟ್ರಾಂಗು ಅವರಿಬ್ಬರು ಜಗ್ಗಾಡ್ತಿಲ್ವಾ ಬಿ ಜೆ ಪಿಲೂ ವಿಪಕ್ಷ ನಾಯಕನನ್ನ ಸ್ಟ್ರಾಂಗ್ ಮಾಡಿಬಿಟ್ರೆ ಕಷ್ಟ ಆಗುತ್ತೆ ಈ ಯತ್ನಾಳ್ ಹೇಳಿದ ಮಾತು ಕೇಳಲ್ಲ ಅಂದ್ಬಿಟ್ಟು ಹೇಳುವ ಮಾತನ್ನು ಕೇಳುವಂಥ ಆರ್ ಅಶೋಕ್ ಅವ್ರನ್ನ ಈಗ ವಿಪಕ್ಷ ನಾಯಕನನ್ನು ಮಾಡಿದ್ದಾರೆ ಅದು ವಿಜೇಂದ್ರ ಅವರಿಗೆ ಓಟಕ್ಕೆ ಯಾವುದೇ ಬ್ರೇಕ್ ಇಲ್ಲ ವಿಜೇಂದ್ರ ಅವರು ಹೇಳೋದಕ್ಕೆಲ್ಲ ಜಿ ಉಜೂರ್ ಅಂತಾರೆ ಏನೋ ಕಾರಣಕ್ಕೆ ಸೊ ಹೀಗಾಗಿ ಬಿ ಜೆ ಪಿಯಲ್ಲಿ ಇಂಬ್ಯಾಲೆನ್ಸ್ ಇಲ್ಲ ನೀಟಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಆದ ಹಿನ್ನೆಲೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಏನು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿ ಬಿ ಜೆ ಪಿಗರು ಜೆ ಡಿ ಎಸ್ನವ್ರು ಕರ್ಕಂಬಂದು ಸೇರಿಸ್ಕೋತೀವಿ ಅಂತ ಅದಕ್ಕೆ ನಡೆಯಾಗಿದೆ ಆಗಿದೆ ಒಟ್ಟಾರೆ ವಿಜೇಂದ್ರ ಈಗ ವಿಲನ್ ಅದು ಬಿ ಜೆ ಪಿಗ್ರಿಗಲ್ಲ ಕಾಂಗ್ರೆಸ್ನ ಸಿದ್ದರಾಮಯ್ಯ ಮತ್ತು ಕೆ ಶಿವಕುಮಾರ್ಗೆ ನಿಮ್ಮ ಪ್ರಕಾರ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಆದಮೇಲೆ ಬಿಜೆಪಿಗೆ ಬಲ ಬಂತ ಸ್ಟ್ರೆಂತ್ ಬಂತ ಗುರಿ ಮತ್ತೆ ಗುರು ಇಲ್ಲದಂತಾದಂಥ ಪಕ್ಷಕ್ಕೆ ಈಗ ಗುರು ಗುರಿ ಇಬ್ಬರು ಸಿಕ್ತಂಗ ಆಯ್ತಾ ವಿಜಯೇಂದ್ರ ಆರ್ ಅಶೋಕ್ ಜೋಡಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸ್ಥಾನವನ್ನು ಗಳಿಸ್ಬೋದು ಕಾಂಗ್ರೆಸ್ಗೆಷ್ಟು ಎನ್ ಡಿ ಎಗೆ ಎಷ್ಟು ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ